ಹುಡುಗಿ ಅವ್ರನ್ನ ಯಾರು ಗುಂಡು ಹೊಡೆದಿದ್ದು? ಸುಟ್ಟ ಹಾಕಿ ಅವ್ರನ್ನ ಯಾರು ಗುಂಡು ಹಾರಿಸ್ಕೊಡ್ದು? ಈ ಕೆಲಸ ಕೃಷ್ಣಾನಗರದವ್ರೆ ಮಾಡಿರೋದು ಬ್ಯಾರಿಸ್ಟರ್ ರಾಯ್ರೆ. ಇವತ್ತು ಅವ್ರನ್ನ ಜೀವಂತವಾಗಿ ಉಳಿಸಲ್ಲ. ನಾನು ಹೇಳಿದ್ನಲ್ಲ, ಯಾರು ಗುಂಡು ಹಾರಿಸ್ಕೊಡ್ದು, ದಾಳಿ ಮಾಡ್ಕೊಡ್ದು, ಇನ್ಮೇಲೆ ಗುಂಡಿಗೆ ಗುಂಡು ಉತ್ತರ ಹಾಕ್ಕೊಡ್ದು. ಇನ್ಮೇಲೆ ಹಗೆತನ ಇರಲ್ಲ. ನನ್ನ ಆಯುಧ ಕೆಳಗಿಟ್ಟಿದ್ದೀನಿ. ಬ್ಯಾರಿಸ್ಟರ್ ಸಾಹೇಬನ ಜಗತ್ತಲ್ಲಿ ಇನ್ನು ದ್ವೇಷಕ್ಕಲ್ಲ, ಪ್ರೀತಿಗೆ ಮಾತ್ರ ಜಾಗ ಇರೋದು. ಯೋಚನೆ ಮಾಡಬೇಡ ಭೌಮಿಕ, ನಮ್ಮನ್ನ ಕೆಳಗಿಳಿಸಿ. ಹೇಳು, ಇವತ್ತಿಂದ ನೀನು ಇನ್ಯಾವತ್ತು ಅನಿರುದ್ಧ ರಾಯರ ಜೊತೆ ಯಾವ ಸಂಬಂಧನೂ ಇಟ್ಕೊಳ್ಳಲ್ಲ ಅಂತ ಹೇಳು. ನಿನ್ ಪ್ರೀತಿ ಮೇಲೆ ಆಣೆ ಮಾಡು. ನಾನು ನಿಂಗೆ ತುಂಬಾ ನೋವು ಕೊಟ್ಟಿದ್ದೀನಿ ಭೂಮಿಕಾ, ಈಗ ನಾನು ನನ್ನ ತಪ್ಪೆಲ್ಲ ತಿದ್ಕೋತೀನಿ, ಮತ್ತೆ ನಿನ್ನ ಸ್ನೇಹ ನಿನ್ನ ಪ್ರೀತಿನ ಗೆಲ್ತೀನಿ. ಇದ್ದಕ್ಕಿದ್ದಂಗೆ ಆ ಕಲ್ಲು ಎಲ್ಲಿಂದ ಬಂತೋ ಏನೋ, ನನ್ನ ಗುರಿ ತಪ್ಪೇ ಹೋಯ್ತು. ಅನಿರುದ್ಧ ರಾಯ್ ಚೌಧರಿ ಜೀವಂತ ಉಳ್ದು ಬಿಟ್ಟ, ಜೀವಂತ ಉಳ್ದು ಬಿಟ್ಟ, ಜೀವಂತ ಉಳ್ದು ಬಿಟ್ಟ. ಯಾಕೆ ಹೀಗ್ ಮಾಡ್ಕೊಂಡ್ರಿ? ನೋವಾಗುತ್ ನಿಮ್ಗೆ. ಬಿಡು, ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ನಿಜವಾಗ್ಲೂ ನಿನ್ಗೆ ನನ್ ಮೇಲೆ ಗಾಯ ಆಗಿದ್ ಬಗ್ಗೆ ಇಷ್ಟೊಂದ್ ಚಿಂತೆ ಇದ್ರೆ? ಭೂಮಿಕಾ ಈ ಮನೇಲೆ ಇರ್ತಾ ಇದ್ಲು, ಅದು ನನ್ ಜೊತೆನೆ ಇರ್ತಾ ಇದ್ಲು. ನನ್ನಿಂದ ದೂರ ಇರು, ಗೊತ್ತಾಯ್ತಾ? ಬಗ್ಗೆ ತುಂಬಾ ಕಾಳಜಿ ನನ್ಗೆ, ಆದ್ರೆ ಅದಕ್ಕಿಂತ ಹೆಚ್ಚು ನಮ್ಮಿಬ್ಬರ ಸಂಬಂಧದ ಬಗ್ಗೆ ಕಾಳಜಿ ನನ್ಗೆ. ಅದಕ್ಕೋಸ್ಕರನೇ ನಾನೇ ಹೀಗೆಲ್ಲ ಮಾಡಿದ್ದು. ನಾನು ನನ್ನ ಭೂಮಿಕನ್ನ ಶಾಶ್ವತವಾಗಿ ಕಿತ್ಕೊಂಡೇ ಕಿತ್ಕೊಂತೀನಿ ಆ ಅನಿರುದ್ಧ ರಾಯ್ ಚೌಧರಿಯಿಂದ. ಅನಿರುದ್ಧ ರಾಯ್ ಚೌಧರಿನ ನೋಡಿದ್ಯಾ?